ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ಭರತನು ಅಯೋಧ್ಯೆಗೆ ಹೊರಟುದು ಎಂಬ 113ನೆಯ ಸರ್ಗಕ್ಕೆ ಸ್ವಾಗತ. ಆಗ ಭರತನು ಪಟ್ಟದಾನೆಯ ಮೇಲೆ ಇರಿಸಿದ್ದ ರಾಮಪಾದುಕೆಯನ್ನು ತೆಗೆದು ತನ್ನ ತಲೆಯ ಮೇಲಿಟ್ಟುಕೊಂಡು ಪರಮ ಸಂತೋಷದಿಂದ ಶತ್ರುಘ್ನನೊಡಗೂಡಿ ರಥವನ್ನು ಏರಿದನು. ವಸಿಷ್ಠನು, ವಾಮದೇವನು, ವ್ರತನಿಷ್ಠನಾದ ಜಾಬಾಲಿಯು, ಮಂತ್ರಜ್ಞರಾದ ಮಂತ್ರಿಗಳು ಮುಂದೆ ಹೊರಟರು. ಇವರೆಲ್ಲರೂ ಹೊರಟು ಬರುವಾಗ ರಾಮನಿಗೆ ನಿವಾಸ ಸ್ಥಾನವಾದ ಆ ಚಿತ್ರಕೂಟ ಪರ್ವತವನ್ನು ಪ್ರದಕ್ಷಿಣೆ ಮಾಡಿ ಅದರ ಪೂರ್ವ ದಿಕ್ಕಿನ ಭಾಗದಲ್ಲಿ ಮಾರ್ಗವಾಗಿ ಸೀತಾರಾಮರ ಜಲಕ್ರೀಡೆಗಳಿಂದ ರಮಣೀಯವಾದ ಮಂದಾಕಿನಿ ನದಿಗೆ ಬಂದರು. ಹೀಗೆ ಭರತನು ಸೇನೆಯೊಡಗೂಡಿ ಆ ಪರ್ವತದ ಚಿತ್ರ ವಿಚಿತ್ರವಾದ ಧಾತು ವಿಶೇಷಗಳನ್ನು ನೋಡುತ್ತಾ ಅದರ ಪಕ್ಕದ ದಾರಿಯನ್ನು ಹಿಡಿದು ಬರುತ್ತಿದ್ದನು. ದಾರಿಯಲ್ಲಿ ಆ ಚಿತ್ರಕೂಟ ಪರ್ವತಕ್ಕೆ ಸಮೀಪವಾಗಿ ಭರದ್ವಾಜ ಮಹರ್ಷಿಯು ಆಗಾಗ ತನ್ನ ನಿವಾಸಕ್ಕಾಗಿ ಏರ್ಪಡಿಸಿಕೊಂಡಿದ್ದ ಒಂದು ಆಶ್ರಮ ಪ್ರದೇಶವನ್ನು ಕಂಡನು. ಆಗ ಇವನು ಆಶ್ರಮದೊಳಗೆ ಪ್ರವೇಶಿಸಿ ಪಥದಿಂದ ಇಳಿದು ಅಲ್ಲಿದ್ದ ಮಹರ್ಷಿಯ ಪಾದಕ್ಕೆ ನಮಸ್ಕರಿಸಿದನು. ಹೀಗೆ ನಮಸ್ಕರಿಸುತ್ತಿರುವ ಭರತನನ್ನು ನೋಡಿ ಭರದ್ವಾಜನು ಆತನ ಪ್ರತ್ಯಾಗಮನಕ್ಕಾಗಿ ಬಹಳ ಸಂತೋಷಪಟ್ಟು, ವತ್ಸ, ಭರತ, ರಾಮನನ್ನು ಕಂಡಿದ್ದೀಯಾ? ನೀನು ಹೋದ ಕೆಲಸವೇನಾಯಿತು ಎಂದು ಕೇಳಿದನು. ಅದಕ್ಕೆ ಆ ಭರತನು, ಎಲೈ ಪೂಜ್ಯನೆ, ರಾಮನು ದೃಢ ಸಂಕಲ್ಪವುಳ್ಳವನಲ್ಲವೇ? ರಾಜ್ಯವನ್ನು ಕೈಗೊಳ್ಳಬೇಕೆಂದು ನಾನು ಗುರುವಾದ ವಸಿಷ್ಠನು ಅನೇಕ ವಿಧದಲ್ಲಿ ಆತನನ್ನು ಪ್ರಾರ್ಥಿಸಿದೆವು. ಎಷ್ಟು ಪ್ರಾರ್ಥಿಸಿದರೇನು? ಆತನು ನಮ್ಮೆಲ್ಲರ ಆಗಮನವನ್ನು ನೋಡಿ ಅದಕ್ಕೆ ಮಾತ್ರ ತಾನು ಸಂತೋಷಿಸಿದನೇ ಹೊರತು ನಮ್ಮ ಕೋರಿಕೆಯನ್ನು ಮಾತ್ರ ನಡೆಸಲಿಲ್ಲ. ನಾವೆಲ್ಲರೂ ಅವನನ್ನು ನಿರ್ಬಂಧಿಸಿ ಪ್ರಾರ್ಥಿಸುತ್ತಿದ್ದಾಗ ಅವನು ನಮ್ಮ ಕುಲಗುರುವಾದ ವಸಿಷ್ಠನನ್ನು ನೋಡಿ, ಎಲೈ ಪೂಜ್ಯನೆ, ನಾನು ತಂದೆಗೆ ಮಾಡಿಕೊಟ್ಟ ಪ್ರತಿಜ್ಞೆಯೊಂದನ್ನೇ ಪಾಲಿಸುವೆನು. ಕೈಕೇಯಿಗಾಗಿ ನನ್ನ ತಂದೆಯು ನನ್ನನ್ನು 14 ವರ್ಷಗಳವರೆಗೆ ಕಾಡಿಗೆ ಕಳುಹಿಸುವುದಾಗಿ ಮಾತು ಕೊಟ್ಟಿರುವನು. ಹಾಗೆಯೇ ನಾನು ಅವರಿಬ್ಬರಿಗೂ ಮಾತು ಕೊಟ್ಟು ಬಂದಿರುವೆನು. ಈಗ ನಾನು ಆ ಪ್ರತಿಜ್ಞೆಯನ್ನು ಪಾಲಿಸಬೇಕಾದುದೇ ಅವಶ್ಯ ಕಾರ್ಯವು ಎಂದನು. ಅದಕ್ಕೆ ಆ ವಸಿಷ್ಠನು ರಾಮನನ್ನು ಕುರಿತು ಯುಕ್ತಿಯುಕ್ತವಾದ ಮಾತುಗಳಿಂದ, ಎಲೈ ರಾಮನೇ, ನೀನು ಎಲ್ಲವನ್ನೂ ಬಲ್ಲವನಾದುದರಿಂದ ನಾನು ನಿನಗೆ ಹೇಳಿ ತಿಳಿಸಬೇಕಾದುದೊಂದೂ ಇಲ್ಲವು. ನಿನ್ನ ಸುವರ್ಣಮಯವಾದ ಪಾದುಕೆಗಳೆರಡನ್ನು ಈತನಿಗೆ ಕೊಡು. ಈ ಪಾದುಕೆಗಳೇ ಅಯೋಧ್ಯೆಯ ಯೋಗಕ್ಷೇಮಗಳನ್ನು ನಿರ್ವಹಿಸಬಲ್ಲವು ಎಂದನು. ವಸಿಷ್ಠನ ಈ ಮಾತನ್ನು ಕೇಳಿ ರಾಮನು ಪೂರ್ವಾಭಿಮುಖವಾಗಿ ನಿಂತು ಈ ತನ್ನ ಪಾದುಕೆಗಳ ಮೇಲೆ ಕಾಲನ್ನಿಟ್ಟು ಅವುಗಳನ್ನು ನನ್ನ ವಶಕ್ಕೆ ಕೊಟ್ಟನು. ಆಮೇಲೆ ನಾನು ಮಹಾತ್ಮನಾದ ಆ ರಾಮನ ಅನುಜ್ಞೆಯನ್ನು ಪಡೆದು ರಾಜ್ಯ ರಕ್ಷಣಾರ್ಥವಾಗಿ ಅವನು ನನ್ನ ವಶಕ್ಕೆ ಕೊಟ್ಟ ಪಾದುಕೆಗಳನ್ನು ತೆಗೆದುಕೊಂಡು ಹಿಂತಿರುಗಿ ಬಂದೆನು. ಈಗ ಇಲ್ಲಿಂದ ಅಯೋಧ್ಯೆಗೆ ಹೋಗುವೆನು ಎಂದನು. ಮಹಾತ್ಮನಾದ ಭರತನು ಹೇಳಿದ ಈ ಶುಭವಾಕ್ಯವನ್ನು ಕೇಳಿ ಭರದ್ವಾಜನು ಅನುನಯದಿಂದ ಆ ಭರತನನ್ನು ನೋಡಿ, ವತ್ಸ, ಭರತನೇ, ಉತ್ತಮವಾದ ಆಚಾರವು ಮೇಲಾದ ನಡತೆಯು ಉಳ್ಳವರಲ್ಲಿ ಮೇಲೆನಿಸಿಕೊಂಡಿರುವ ನಿನಗೆ ಇದೇನು ಆಶ್ಚರ್ಯವಲ್ಲ? ಹಳ್ಳದಲ್ಲಿಯೇ ನೀರು ನಿಲ್ಲುವುದು ಸ್ವಾಭಾವಿಕವಾಗಿರುವಂತೆ ಜ್ಯೇಷ್ಠಾನುವರ್ತನವೆಂಬ ವ್ರತವು ನಿನ್ನಲ್ಲಿ ಇರುವುದೇನು ಅತಿಶಯವಲ್ಲ? ದಶರಥನಿಗೆ ಧರ್ಮಜ್ಞನಾಗಿಯೂ ಧರ್ಮಪರಾಯಣನಾಗಿಯೂ ಇರುವ ನಿನ್ನಂತಹ ಸತ್ಪುತ್ರನಿರುವುದರಿಂದ ಅವನು ಮೃತನಾಗಿದ್ದರೂ ಬದುಕಿರುವಂತೆಯೇ ಎಣಿಸುವೆನು ಎಂದನು. ಮಹಾತ್ಮನಾದ ಭರದ್ವಾಜನು ಹೇಳಿದ ಮಾತನ್ನು ಕೇಳಿ ಭರತನು ವಿನಯದಿಂದ ಆ ಮಹರ್ಷಿಗೆ ಕೈಮುಗಿದು ಅವನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಮುಂದಿನ ಪ್ರಯಾಣಕ್ಕೆ ಅವನ ಅನುಮತಿಯನ್ನು ನಿರೀಕ್ಷಿಸುತ್ತಿದ್ದು ಅವನು ಅನುಜ್ಞೆಯನ್ನು ಕೊಟ್ಟ ಮೇಲೆ ಬಾರಿ ಬಾರಿಗೂ ಅವನನ್ನು ಪ್ರದಕ್ಷಿಣೆ ಮಾಡಿ ಅಯೋಧ್ಯೆಯ ಕಡೆಗೆ ಹೊರಟನು. ಆ ಭರತನ ಸೈನಿಕರು ಆನೆ, ಕುದುರೆಗಳನ್ನು, ಬಂಡಿಗಳನ್ನು, ಇತರ ವಾಹನಗಳನ್ನು ಏರಿ ಭರತನನ್ನು ಹಿಂಬಾಲಿಸಿ ಹೊರಟರು. ಹೀಗೆಯೇ ಪ್ರಯಾಣ ಮಾಡಿ ಬಂದು ದಾರಿಯಲ್ಲಿದ್ದ ದಿವ್ಯ ನದಿಯಾದ ಯಮುನೆಯನ್ನು ದಾಟಿ
ಮುಂದೆ ಪವಿತ್ರವಾದ ನೀರುಳ್ಳ ಗಂಗಾ ನದಿಯನ್ನು ಕಂಡರು. ನಿರ್ಮಲವಾದ ನೀರಿನಿಂದ ತುಂಬಿದ ಅಂದವಾದ ಆ ಗಂಗಾ ನದಿಯನ್ನು ಭರತನು ಸಪರಿವಾರನಾಗಿ ದಾಟಿ ಆ ಸೈನಿಕರೊಡನೆಯೇ ಶೃಂಗಿಬೇರಪುರವನ್ನು ಮುಟ್ಟಿದನು. ಆಗಲೇ ಅಲ್ಲಿಂದ ಹೊರಟು ಮುಂದೆ ಅಯೋಧ್ಯ ನಗರಿಯನ್ನು ಕಂಡನು. ತನ್ನ ತಂದೆಯಿಂದಲೂ ಅಣ್ಣನಿಂದಲೂ ವಿರಹಿತವಾದ ಆ ಪಟ್ಟಣವನ್ನು ನೋಡಿದೊಡನೆಯೇ ಭರತನಿಗೆ ಮಿತಿಮೀರಿದ ದುಃಖ ಉಂಟಾಯಿತು. ಆಗ ಸಾರಥಿಯನ್ನು ನೋಡಿ, ಎಲೈ ಸುಮಂತ್ರನೇ, ನಮ್ಮ ಅಯೋಧ್ಯ ನಗರಿಯು ಕಾಣುತ್ತಿರುವುದನ್ನು ನೋಡು. ರಾಮ ವಿಯೋಗದಿಂದ ಇದರ ಕಳೆಯೇ ಕೆಟ್ಟು ಹೋಗಿ ಹಾಳು ಬಿದ್ದಂತೆ ತೋರುತ್ತಿರುವುದು. ಇದರ ರೂಪವೇ ಬದಲಾಗಿ ಹೋಗಿರುವುದು. ಇದರಲ್ಲಿ ಸ್ವಲ್ಪವಾದರೂ ಉಲ್ಲಾಸವಿರುವಂತೆ ಕಾಣಲಿಲ್ಲ. ಬಹುದೀನ ಸ್ಥಿತಿಯನ್ನು ಹೊಂದಿರುವುದು. ಇದರ ಸ್ವರವು ಅಡಗಿಹೋದಂತೆ ಕಾಣುವುದು. ನಮ್ಮ ಅಯೋಧ್ಯ ನಗರಿಗೆ ಎಂತಹ ದುಸ್ಥಿತಿಯು ಬಂದೊದಗಿರುವುದು ಎಂಬುದನ್ನು ನೋಡಿದೆಯಾ ಎಂದನು. ಇಲ್ಲಿಗೆ 113ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.